ಪುರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ಗಾಗಿ ಬಿಜೆಪಿ ಕಠಿಣ ನಿರ್ಧಾರಕ್ಕೆ ಮುಂದಾಗಿದ್ದು, ಯಶವಂತಪುರ ಬಿಜೆಪಿ ಮುಖಂಡರಾದ ಮಾರೇಗೌಡ ಮತ್ತು ಧನಂಜಯ್ ಇಬ್ಬರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಸೋಮಶೇಖರ್ ವಿರುದ್ಧ ಪಿತೂರಿ ಮಾಡಿದಂತಹ ಆರೋಪದ ಹಿನ್ನೆಲೆ ಇಬ್ಬರನ್ನೂ ಕೂಡ ಬಿಜೆಪಿ ಮುಖಂಡರಾದ ಮಾರೇಗೌಡ ಮತ್ತು ಧನಂಜಯ್ ಇಬ್ಬರನ್ನು ಉಚ್ಚಾಟನೆ ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಬಿಜೆಪಿ ಈ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದು, ಮಾರೇಗೌಡ ಧನಂಜಯ್ ವಿರುದ್ಧ ದೂರು ಸೋಮಶೇಖರ್ ಕೊಟ್ಟಿದ್ರು. ಅವರೇ ಹೇಳಿದ್ರು ಮೊನ್ನೆ ಆಪರೇಷನ್ ಕಾಂಗ್ರೆಸ್ ಸದ್ದು ಮಾಡ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ನಿಮ್ಮ ಬಂದು ಭೇಟಿಯಾಗೋದ್ರು, ಏನ್ ಸರ್ ವಾಪಸ್ ಘರ್ ವಾಪಸಿ ಮಾಡ್ತೀರಾ ಅಂದಾಗ, ನನ್ನ ದೈಹಿಕವಾಗಿ ಮಾನಸಿಕವಾಗಿ ನಾನು ಬಿಜೆಪಿಲೇ ಇದ್ದೀನಿ, ಆದ್ರೆ ಇಲ್ಲಿರೋ ಲೋಕಲ್ ಲೀಡರ್ಸ್ ಯಾಕೋ ನನ್ನನ್ನು ಕಳಿಸೋಂಗೆ ಕಾಣಿಸ್ತಾ ಇದೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಇಬ್ಬರು ಶಾಸಕರಲ್ಲಿ ಎಸ್ ಟಿ ಸೋಮಶೇಖರ್ ಹೆಸರು ಬಹಳ ಮುನ್ನೆಲೆಗೆ ಬಂದಿತ್ತು, ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಮಾತುಕತೆಯಲ್ಲಿ. ಹಾಗಾಗಿ ಬಿಜೆಪಿ ಬಹಳ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ ವಿಚಾರದಲ್ಲಿ. ಈಗ ಇದೇನಾಗಿದೆ, ಬಿಜೆಪಿ ಅವರೇ ನನ್ನನ್ನ ಕಳಿಸುವಂಗೆ ಕಾಣ್ತದೆ. ಇಲ್ಲಿ ರಾಜ್ಯ ಮಟ್ಟದ ಏನು ತೊಂದರೆ ಇಲ್ಲ, ಜಿಲ್ಲಾ ಮಟ್ಟದ ಏನು ತೊಂದರೆ ಇಲ್ಲ, ಇಲ್ಲಿ ಲೋಕಲ್ನವರು ನನಗೆ ನನ್ನ ಎಗೇನಷ್ಟೇಗೆ ಅಷ್ಟೆಲ್ಲ ಕೆಲಸ ಮಾಡಿದ್ರು. ಮೂಲ ಬಿಜೆಪಿಯವರು ಅಂತಕ್ಕಂಥ ಹೆಸರಿನಲ್ಲಿ ಆಡಿಯೋ ಕಳಿಸಿದ್ರು, ಎಲ್ಲರಿಗೂ ಕಳಿಸಿದ್ರು. ಎಲ್ಲ ಮೂಲ ಬಿಜೆಪಿಯವರು ಈ ನನ್ನ ಮಗನ್ನ ಸೋಲಿಸ್ಬೇಕು ಅಂತಕ್ಕಂಥದ್ದನ್ನ ಈಗ ಆಡಿಯೋ ಅಂತ ಇದೆ. ಈಗ ಬೇರೆ ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡಿರ್ತಾರಲ್ಲ, ಅವರು ನನ್ನ ವಿರುದ್ಧ ಎಲೆಕ್ಷನ್ನಲ್ಲೂ ಆಗ್ಲೂ ಮಾಡಿದ್ರು, ಈಗಲೂ ಈಗೆಲ್ಲ ಕಿತಾಪತಿ ಹೊಟ್ಟೋಗ್ತಾನೆ, ಈಗ ಹೊಟ್ಟೋಗ್ತಾನೆ, ಆಗ ಹೊಟ್ಟೋಗ್ತಾನೆ ಅಂತಕ್ಕಂಥದ್ದು ಆ ಶಿವಕುಮಾರ್ಗೆ ನಾಲ್ಕು ಮಾತಾಡೋದನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ಅಪ್ಲೋಡ್ ಮಾಡಿಬಿಟ್ಟವ್ರೆ. 100% ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ಎಲ್ಲೂ ಕೂಡ ಮಾತನಾಡಿಲ್ಲ. ಶಿವಕುಮಾರ್ ಅವ್ರಿಗೆ ನಾನು ನನ್ನ ಕಾನ್ಸ್ಟಿಟ್ಯೂಯನ್ಸಿ ಡೆವಲಪ್ಮೆಂಟ್ ಬಿಟ್ಟರೆ ಪಾಲಿಟಿಕ್ಸ್ ವಿಚಾರನೂ ಕೂಡ ನಾನು ಎಲ್ಲೂ ಮಾತನಾಡಿಲ್ಲ. ಹೋಗ್ತೀನಿ ಅಂತಲೂ ಕೂಡ ನಮ್ಮ ಬೆಂಬಲಿಗರಿಗೂ ಕೂಡ ಎಲ್ಲೂ ಕೂಡ ನಾನು ಮಾತನಾಡಿಲ್ಲ. ಅದೆಲ್ಲ ಇವರೇ, ಯಾರು ನನ್ನ ವಿರುದ್ಧ ಮಾಡಿದ್ರು ಅವರೇ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಬೆಳಗ್ಗೆ ಕಟೀಲ್ರು ಸಾಹೇಬರು ಅಧ್ಯಕ್ಷರು ಫೋನ್ ಮಾಡಿದರು, ಸಿ ಟಿ ರವಿ ಮಾಡಿದರು, ಬೊಮ್ಮಾಯರ್ ಮಾಡಿದರು, ಎಲ್ಲರಿಗೂ ಹೇಳಿದ್ದೇನೆ ನನಗೆ ರಾಜ್ಯದ ಬಿಜೆಪಿ ಮೇಲೆ ಅಸಮಾಧಾನ ಇಲ್ಲ, ರಾಜ್ಯ ಮಟ್ಟದ ನಾಯಕರ ಮೇಲೆ ವಿಷಾದ ಇಲ್ಲ. ಪಕ್ಷ ನಾನು ಶಿಸ್ತುಬದ್ಧವಾಗಿ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ನಾನು ಮಾಡಲಿಲ್ವಾ, ಎರಡು ಪ್ರೋಗ್ರಾಮ್ ಮಾಡಿದ್ದೇನೆ. ಪಕ್ಷದ ಚಟುವಟಿಕೆ ವಿರುದ್ಧ ಯಾವುದು ಕೂಡ ನಾನು ಮಾಡಲಿಲ್ಲ. ಇಷ್ಟೆಲ್ಲ ಪಕ್ಷದ ಪರವಾಗಿ ಮಾಡದಂಥ ಸಂದರ್ಭದಲ್ಲಿ ಇವರೆಲ್ಲರಿಗೂ ನೀವು ಕ್ರಮ ತೆಗೆದುಕೊಳ್ಳದೆವು ಆದಮೇಲೆ ನಾನು ಇಲ್ಲಿ ಪಕ್ಷ ಸಂಘಟನೆ ಹೆಂಗೆ ಮಾಡಲಿ ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ. ಇದನ್ನೇ ಇಟ್ಕೊಂಡು ನಾನು ಪಕ್ಷ ಬಿಡ್ತೀನಿ. ಅವೆಲ್ಲ ಕೂಡ 100 ಇವರೆಲ್ಲರನ್ನೂ ಕೂಡ ನೀವು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಲೋಕಸಭಾ ಸದಸ್ಯರು ಕೊಟ್ಟಿದ್ದಾರೆ. ಅವ್ರ ಲೆಟ್ರಿಗೂ ಅವ್ರ ಮಾತಿಗೂ ಏನು ಕಿಮ್ಮತ್ತಿಲ್ಲ. ಪಾಲಿಟಿಕ್ಸ್ ವಿಚಾರನೇ ಶಿವಕುಮಾರ್ ಹತ್ರ ನಾನು ಮಾತನಾಡಲೇ ಇಲ್ಲ, ಆಹ್ವಾನನೂ ಇಲ್ಲ, ಶಿವಕುಮಾರ್ ಹತ್ರನೂ ಮಾತನಾಡಿಲ್ಲ, ಯಾರ ಹತ್ರನೂ ಮಾತನಾಡಲಿಲ್ಲ. ಅವತ್ತು ಸಿದ್ದರಾಮಯ್ಯನವರು ಬಂದಂತ ಸಮಯದಲ್ಲಿ ಈಶ್ವರಪ್ಪನವರು ಕೂಡ ಪಕ್ಕದಲ್ಲೇ ಇದ್ರು. ನಾನು ಮಾತನಾಡಲ್ಲ ಸರ್ ಅಂದ್ರೆ ಸಿದ್ದರಾಮಯ್ಯವ್ರು ಮಾತಾಡ ಎತ್ಕೇನಂತೆ ಪಾಲಿಟಿಕ್ಸ್ ಇಲ್ವಲ್ಲ ಇದು ಅಂತ ಅಂದ್ರು. ಅದರಿಂದ ಕ್ವಶನ್ ಅವರು ನನ್ನನ್ನೇನು ಬನ್ನಿ ಅಂತಾನು ಕೂಗ್ಲಿಲ್ಲ, ನಾನು ಬತ್ತೀನಿ ಅಂತೇನು ಅಪ್ಲಿಕೇಶನ್ ಕೂಡ ಹಾಕ್ಲಿಲ್ಲ. ಕ್ಷೇತ್ರದ ಸಮಸ್ಯೆಗಳ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ 3 ತಿಂಗಳು ಕಾದ್ಮೇಲೆ ನಾನು ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಈ ಪ್ರಕರಣವನ್ನ ಅಥವಾ ಬೆಳವಣಿಗೆ ಗಮನಿಸ್ತಾ ಇರ್ಬೇಕಾದ್ರೆ, ಈ ಆಪರೇಷನ್ ಕಾಂಗ್ರೆಸ್ ಬಗ್ಗೆ ಬಿಜೆಪಿ ಬಹಳ ತಲೆ ಕೆಡಿಸ್ಕೊಂಡಂತೆ ಮತ್ತು ಬಹಳ ಎಚ್ಚರಿಕೆ ಹೆಜ್ಜೆ ಇಡುವಂತೆ ಕಾಣಿಸ್ತಾ ಇದೆ ಅಲ್ವಾ? ಮತ್ತೆ ಖಂಡಿತವಾಗಿಯೂ ಕೂಡ ಆಪರೇಷನ್ ಹಸ್ತ ವಿಚಾರ ಬಿಜೆಪಿಯಲ್ಲಿ ಸಂಚಲನ ಕೂಡ ಸೃಷ್ಟಿ ಮಾಡಿದೆ. ಅದು ಬಿಜೆಪಿ ವಲಯದಲ್ಲಿ ಆತಂಕ ಕೂಡ ಮನೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಯಾರನ್ನೆಲ್ಲ ಕಾಂಗ್ರೆಸ್ನವರು ಕಂಡಿಟ್ಟಿದ್ದಾರೋ ಅವ್ರನ್ನ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಬಿಜೆಪಿ ಅವರು ಕಸರತ್ತು ಮಾಡ್ತಿದ್ದಾರೆ. ನಾಳೆ ಪ್ರಹ್ಲಾದ್ ಜೋಶಿಯವರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಬ್ಬರೂ ಕೂಡ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವ್ರ ಜೊತೆ ಮಾತನಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಅದಕ್ಕೂ ಮುನ್ನ ಇವತ್ತು ಎಸ್ ಟಿ ಸೋಮಶೇಖರ್ ಅವರು ತಮ್ಮ ಕ್ಷೇತ್ರದಲ್ಲಿ ಏನು ಬಿ ಜೆ ಪಿ ಮುಖಂಡರು ಕೆಲವೊಬ್ಬರು ನಮ್ಮ ವಿರುದ್ಧ ಪಿತೂರಿ ಮಾಡಿದರು, ಜೆ ಡಿ ಎಸ್ ಜೊತೆ ಸೇರಿಕೊಂಡು ಈ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸೋದಕ್ಕೆ ಷಡ್ಯಂತ್ರ ಮಾಡಿದರು ಅನ್ನುವಂಥ ಆರೋಪ ಮಾಡಿದರು. ಆ ಇಬ್ಬರು ಮುಖಂಡರನ್ನ
ಬಿಜೆಪಿ ನಾಯಕರು ಇವತ್ತು ಸಸ್ಪೆಂಡ್ ಮಾಡಿರುವಂಥದ್ದು ಉಚ್ಚಾಟನೆ ಮಾಡಿದ್ದಾರೆ. ಸುಮಾರು ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂಥದ್ದು, ಆ ಮೂಲಕ ಶಿಸ್ತು ಕ್ರಮ ಕೈಗೊಳ್ಳುವ ಮೂಲಕ ಎಸ್ ಟಿ ಸೋಮಶೇಖರ್ ಅವರ ಮನವೊಲಿಕೆ ಪ್ರಯತ್ನವನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ದಾರೆ. ಬೆಂಗಳೂರು ಉತ್ತರ ಬಿಜೆಪಿ ಜಿಲ್ಲೆಯ ಅಧ್ಯಕ್ಷ ಬಿ ನಾರಾಯಣ್ ಅವರು ಈ ಸಂಬಂಧಪಟ್ಟಂತಹ ಆದೇಶ ಹೊರಡಿಸಿರುವಂಥದ್ದು. ಸಿಎಂ ಮಾರೇಗೌಡ ಮತ್ತು ಧನಂಜಯ್ ಇಬ್ಬರು ಕೂಡ ಯಶವಂತಪುರ ನಗರ ಮಂಡಲದ ಬಿಜೆಪಿ ಮುಖಂಡರು. ಇವರು ಬರೋಕ್ಕೆ ಮುಂಚೆಯಿಂದಲೂ ಕೂಡ ಬಿಜೆಪಿಯಲ್ಲಿ ಇದ್ದಂಥವ್ರು. ಆದರೆ ಇವರು ಬಂದ ನಂತರ 2019 ನಂತರ ಎಸ್ ಟಿ ಸೋಮಶೇಖರ್ ಬೆಂಬಲಿಗರು ಮತ್ತು ಇವರ ಬಣ ಎರಡೂ ಬಣಗಳಲ್ಲೂ ನಡುವೆ ಕೂಡ ಸಮನ್ವಯತೆ ಇರಲಿಲ್ಲ, ಹೊಂದಾಣಿಕೆ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಪದೇ ಪದೇ ದೂರುಗಳು ಹೋಗ್ತಾ ಇದ್ವು. ಈಗ ಎಸ್ ಟಿ ಸೋಮಶೇಖರ್ ಅವರು ಮತ್ತು ಅವ್ರ ಬೆಂಬಲಿಗರು ಇವರ ಕಿರುಕುಳ ಅಂದರೆ ಇವರಿಂದ ಭಾಳ ಸಮಸ್ಯೆ ಆಗ್ತಿದೆ, ನಾವು ಕಾಂಗ್ರೆಸ್ಗೆ ಹೋಗ್ತೀವಿ ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದರು ಮೊನ್ನೆ ಸಭೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಅವ್ರನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಿಜೆಪಿ ಕಸರತ್ತು ಮಾಡ್ತಾ ಇದೆ. ಇಬ್ಬರನ್ನು ಕೂಡ ಉಚ್ಚಾಟನೆ ಮಾಡುವ ಮೂಲಕ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ಎಸ್ ಟಿ ಸೋಮಶೇಖರ್ ಅವರು ಏನು ಮಾಡ್ತಾರೆ, ಅವರ ಬೆಂಬಲಿಗರು ಏನು ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. ನಾಳೆ ಎಸ್ ಟಿ ಸೋಮಶೇಖರ್ ಅವರು ಇಲ್ಲೇನು ಕೋರ್ ಕಮಿಟಿ ಮೀಟಿಂಗ್ ಇದೆ, ಜೊತೆಗೆ ಪ್ರಹ್ಲಾದ್ ಜೋಶಿ ಅವರ ಜೊತೆ ಪ್ರತ್ಯೇಕ ಸಭೆ ಇದೆ, ಆ ಸಭೆಗೂ ಕೂಡ ಬರ್ತಾರೆ. ನಾಳೆ ಅವರು ತಮ್ಮ ನಿರ್ಧಾರವನ್ನು ಅಧಿಕೃತವಾಗಿ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಸದ್ಯದವರೆಗೂ ಕೂಡ ನಾನು ಬಿಜೆಪಿ ಬಿಡಲ್ಲ ಆ ಥರ ಎಲ್ಲೂ ಕೂಡ ಹೇಳಿಲ್ಲ ಅಂತಲೇ ಸೋಮಶೇಖರ್ ಹೇಳ್ಕೊಂಡಿದ್ದಾರೆ. ಇವತ್ತಿನ ಈ ಉಚ್ಚಾಟನೆ ಕ್ರಮದಿಂದ ಸೋಮಶೇಖರ್ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ. ಬಹುತೇಕ ಅವರು ಉಳ್ಕೊಂಡ್ರು ಉಳ್ಕೋಬಹುದು, ಆದರೆ ಅವರು ಬೆಂಬಲಿಗರು ಏನು ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ನಾಳೆ ಕೆಲವರು ಕಾಂಗ್ರೆಸ್ಗೆ ಸೇರ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಬಿಜೆಪಿಯ ವಿದ್ಯಮಾನಗಳು ಕುತೂಹಲ ಮೂಡಿಸಿರುವಂಥದ್ದು. ಯಾರೆಲ್ಲ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಿದ್ರು ಅವ್ರು ಮತ್ತೆ ಹೋಗದಂತೆ ಈ ಕ್ರಮಗಳ ಮೂಲಕ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಮಸುತ್ತಮ್ಮಲ ಡೀಟೇಲ್ಸ್ಗೆ. ಇತ್ತೀಚೆಗೆ ಏನು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ಅಲ್ಲಿನ ಶಾಸಕರು ಆದಂಥ ಎಸ್ ಟಿ ಸೋಮಶೇಖರ್ ಅವರು ಒಂದು ಆರೋಪ ಮಾಡಿದರು, ಚುನಾವಣೆಯಲ್ಲಿ ನನ್ನ ವಿರುದ್ಧ ಸೋಲಿಸಲಿಕ್ಕೆ ಒಂದು ಪಿತೂರಿ ಮಾಡಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಮತ್ತು ರಾಜ್ಯದ ನಾಯಕರ ಗಮನಕ್ಕೆ ತಂದಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ಅದನ್ನು ಪರಿಶೀಲನೆ ಮಾಡಿ ಪಕ್ಷದ ರಾಜ್ಯಾಧ್ಯಕ್ಷರು ಸಂಘಟನೆಯವರೆಲ್ಲ ನಿಶ್ಚಯ ಮಾಡಿ ಒಂದು ನಿರ್ಧಾರ ಮಾಡಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ನಿರ್ಧಾರವನ್ನು ಪ್ರಕಟಣೆ ಮಾಡಿ. ಪರ್ಟಿಕ್ಯುಲರ್ ಆಗಿ ಸೋಮಶೇಖರ್ ಅವರು ಹೇಳಿದ್ದಂಥದ್ದು ಧನಂಜಯ ಮತ್ತು ಮರೇಗೌಡರು ಅಂತಲೇ ಹೇಳಿ ಅದು ಭಾಳ ದಿವಸದಿಂದ ಹೇಳಿದರು. ಅದನ್ನು ಪರಿಶೀಲನೆ ಮಾಡಿ ತದನಂತರ ಒಂದು ಶಿಸ್ತು ಸಮಿತಿ ತೀರ್ಮಾನದಂತೆ ಇವತ್ತು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ. ಸೋಮಶೇಖರ್ ಅವ್ರ ಬೇಡಿಕೆ ಇದ್ದಿದ್ದೊಂದೇ, ಇದು ನಮ್ಮ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರನ್ನ ಪಕ್ಷದಲ್ಲಿ ಇಟ್ಕೊಂಡಿದ್ದೀವಿ, ಅವ್ರನ್ನ ಉಚ್ಚಾಟನೆ ಮಾಡಬೇಕು. ಮತ್ತು ಇದನ್ನು ರಾಜ್ಯದವರ ಜಿಲ್ಲೆಯವರ ನಾಯಕರ ಗಮನಕ್ಕೆ ತಂದರೂ ಸಹ ಒಂದು ತೀರ್ಮಾನ ತೆಗೆದುಕೊಂಡಿಲ್ಲ. ಇನ್ನೇನು ನಮಗೆ ರಾಜ್ಯದವ್ರ ಮೇಲೆ ಬೇಸರ ಇಲ್ಲ, ಜಿಲ್ಲೆಯವ್ರ ಮೇಲೆ ಬೇಸರ ಇಲ್ಲ, ಮಂಡಲದಲ್ಲಿ ಎಲ್ಲ ಕಾರ್ಯಕರ್ತರು